ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ಆರೋಗ್ಯ ಎನ್ನುವುದು ನಮ್ಮ ಅಂಗೈಯಲ್ಲೇ ಇರುವುದು ಎನ್ನುವ ಮಾತಿದೆ. ನಾವು ದಿನನಿತ್ಯ ಸೇವಿಸುವ ಆರೋಗ್ಯಕಾರಿ ಆಹಾರಗಳಿಂದಲೇ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎಂದು ಹೇಳಲಾಗುತ್ತದೆ. ಇನ್ನು ಪ್ರಕೃತಿಯಲ್ಲಿ ಸಿಗುವಂತಹ ಕೆಲವೊಂದು ತರಕಾರಿಗಳು, ಹಣ್ಣುಗಳು, ಧಾನ್ಯಗಳು, ಬೀಜಗಳು, ಸೊಪ್ಪುಗಳು ಇತ್ಯಾದಿ ನಮ್ಮ ಆರೋಗ್ಯ ರಕ್ಷಣೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇವುಗಳಲ್ಲಿ ವೀಳ್ಯದೆಲೆಯೂ ಒಂದು. ಹಳ್ಳಿ ಕಡೆ ನೋಡಿರಬಹುದು, ಮನೆಯಲ್ಲಿ ಹಿರಿಯರು ಮಧ್ಯಾಹ್ನ ಅಥವಾ ರಾತ್ರಿ ಊಟದ ಬಳಿಕ ವೀಳ್ಯದೆಲೆಯನ್ನು ಜಗಿದು ತಿನ್ನುವ ವಾಡಿಕೆ ಇದೆ. ತಿಂದ ಆಹಾರ ಸುಲಭವಾಗಿ ಜೀರ್ಣಗೊಳ್ಳುತ್ತದೆ ಎಂಬುದೇ ಇದರ ಹಿಂದಿನ ಗುಟ್ಟು. ಇಂದಿನ ದಿನಗಳಲ್ಲಿ ವೀಳ್ಯದೆಲೆ ಜಗಿಯುವುದು ಸರಿಯಲ್ಲ ಎನ್ನುವ ಹಲವಾರು ವಾದಗಳಿವೆ. ಆದರೆ ತಂಬಾಕು ರಹಿತವಾಗಿರುವ ವೀಳ್ಯದೆಲೆಯು ಆರೋಗ್ಯಕ್ಕೆ ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ. ಆಯುರ್ವೇದ ಶಾಸ್ತ್ರದಲ್ಲೂ ಕೂಡ ಈ ವೀಳ್ಯದೆಲೆಯನ್ನು ನಿಯಮಿತವಾಗಿ ಜಗಿಯುವುದರಿಂದ ಮಾನವನ ದೇಹದ ವಾತ ಮತ್ತು ಕಫದ ದೋಷಗಳನ್ನು ಸಮತೋಲನಗೊಳಿಸಲು ಸಾಧ್ಯ ಎಂದು ಹೇಳಲಾಗುತ್ತದೆ. ಇಷ್ಟೇ ಅಲ್ಲ, ವೀಳ್ಯದೆಲೆಯಿಂದ ಹಲವಾರು ಲಾಭಗಳೇ ಮಾನವನ ದೇಹಕ್ಕೆ ದೊರೆಯುತ್ತದೆ. ಮಧುಮೇಹ ಇದ್ದವರಿಗೆ ಉತ್ತಮ. ಊಟದ ಬಳಿಕ ತಂಬಾಕು ರಹಿತ ವೀಳ್ಯದೆಲೆ ಜಗಿಯುವುದರಿಂದ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. ಇದು ರಕ್ತದಲ್ಲಿನ ಅಧಿಕ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ. ಅಷ್ಟೇ ಅಲ್ಲ, ಮಧುಮೇಹ ಇರುವವರಲ್ಲಿ ಅತಿಯಾದ ತೂಕ ಕೂಡ ಕಂಟ್ರೋಲ್ನಲ್ಲಿ ಇಡುತ್ತದೆ. ಈ ಕಾರಣದಿಂದಲೇ ವೀಳ್ಯದೆಲೆಯು ಚಯಾಪಚಯ ಮತ್ತು ಮಧುಮೇಹದ ಮೇಲೆ ಧನಾತ್ಮಕ ಪರಿಣಾಮವನ್ನು ಬೀರುತ್ತದೆ. ಗಾಯಗಳು ಬೇಗನೆ ಒಣಗುತ್ತದೆ. ಹಿಂದಿನ ಕಾಲದಿಂದಲೂ ವೀಳ್ಯದೆಲೆಯನ್ನು ಆಯುರ್ವೇದದಲ್ಲಿ ಬಳಕೆ ಮಾಡಿಕೊಂಡು ಬರಲಾಗುತ್ತಿದೆ. ವೀಳ್ಯದೆಲೆಯ ರಸವನ್ನು ನೀವು ಗಾಯಕ್ಕೆ ಹಾಕಿದರೆ ಆಗ ಅದು ಬೇಗನೆ ಒಣಗುವುದು. ಇದು ಕೊಲಾಜಿನ್ ಬಿಡುಗಡೆ ಮಾಡಿ ಗಾಯವು ಬೇಗನೆ ಒಣಗಲು ಮತ್ತು ಪುನರ್ಜೀವನಗೊಳ್ಳಲು ಸಾಧ್ಯವಾಗುತ್ತದೆ. ಇನ್ನು ನಿಮಗೆ ಗೊತ್ತಿರಬಹುದು, ಮಧುಮೇಹ ಇರುವವರಲ್ಲಿ ಅಷ್ಟು ಬೇಗನೆ ಗಾಯಗಳು ಒಣಗುವುದಿಲ್ಲ. ಅದರಲ್ಲೂ ಟೈಪ್ 1 ಮಧುಮೇಹ ಇರುವ ಜನರಲ್ಲಿ ಈ ಸಮಸ್ಯೆ ಜಾಸ್ತಿ ಕಂಡುಬರುತ್ತದೆ. ಇದಕ್ಕೆ ಮುಖ್ಯ ಕಾರಣ ದೇಹದಲ್ಲಿ ಇರುವಂತಹ ಫ್ರೀ ರ್ಯಾಡಿಕಲ್ಸ್ ಿಂದಾಗಿ ಗಾಯವು ಬೇಗನೆ ಒಣಗುವುದಿಲ್ಲ, ತುಂಬ ಸಮಯ ಬೇಕಾಗುತ್ತದೆ. ಆದರೆ ವೀಳ್ಯದೆಲೆ ತಕ್ಷಣವೇ ಗಾಯವನ್ನು ಒಣಗಿಸಲು ಸಹಾಯ ಮಾಡುತ್ತದೆ. ಕೆಮ್ಮು ಮತ್ತು ಕಫಗಟ್ಟುವಿಕೆಯನ್ನು ನಿವಾರಿಸುತ್ತದೆ. ಆಯುರ್ವೇದ ಪದ್ಧತಿಯ ಪ್ರಕಾರ ವೀಳ್ಯದೆಲೆಯು ಕೆಮ್ಮು ಕಫಗಟ್ಟುವಿಕೆಯನ್ನು ನಿವಾರಣೆ ಮಾಡುತ್ತದೆ. ಇದಕ್ಕಾಗಿ 1-2 ದೊಡ್ಡ ವೀಳ್ಯದೆಲೆಯನ್ನು ಸಾಸಿವೆ ಎಣ್ಣೆಯಲ್ಲಿ ನೆನೆಸಬೇಕು. ಬಳಿಕ ಬಿಸಿ ಮಾಡಿದ ನಂತರ ವೀಳ್ಯದೆಲೆಯನ್ನು ಎದೆಯ ಮೇಲೆ ಇಟ್ಟರೆ ಎದೆಯಲ್ಲಿರುವ ಕಫ ಬೇಗನೆ ಕರಗುತ್ತದೆ, ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ. ಎಲೆ ಅಡಿಕೆಯನ್ನು ಹಾಕಿಕೊಳ್ಳುವ ರೀತಿಯಲ್ಲಿ ಓಂ ಕಾಳನ್ನು ವೀಳ್ಯದೆಲೆಯಲ್ಲಿ ಸುತ್ತಿ ಬಾಯಿಯಲ್ಲಿ ಇಟ್ಟುಕೊಂಡು ಸ್ವಲ್ಪ ಹೊತ್ತು ಜಗಿಯುವ ಅಭ್ಯಾಸ ಮಾಡಿಕೊಳ್ಳುವುದರಿಂದ ನಿಮ್ಮ ದೇಹದ ಜೀರ್ಣಶಕ್ತಿ ಹೆಚ್ಚಾಗುತ್ತದೆ. ಇನ್ನು ಹಸಿವಿಲ್ಲ ಎನ್ನುವ ಸಮಯದಲ್ಲೂ ಈ ರೀತಿ ವೀಳ್ಯದೆಲೆಯನ್ನು ಸೇವಿಸುವುದರಿಂದ ಹಸಿವು ಕೂಡ ಚೆನ್ನಾಗಿ ಆಗುತ್ತದೆ. ತಲೆನೋವು ಸಮಸ್ಯೆ ನಿವಾರಣೆಯಾಗುತ್ತದೆ. ತೀರಾ ತಲೆನೋವು ಕಾಡುತ್ತಲಿದ್ದರೆ ಆಗ ನೀವು ವೀಳ್ಯದೆಲೆಯನ್ನು ಬಳಸಬಹುದು. ವೀಳ್ಯದೆಲೆಯನ್ನು ಹಣೆಗೆ ಹಚ್ಚಿಕೊಳ್ಳುವುದರಿಂದ ತಲೆನೋವಿನಿಂದ ಬೇಗನೆ ಪರಿಹಾರ ದೊರೆಯುತ್ತದೆ. ಕೂದಲು ಉದುರುವ ಸಮಸ್ಯೆಗೆ ಒಳ್ಳೆಯದು. ಕೂದಲು ಉದುರುವಿಕೆಯಂತಹ ಸಮಸ್ಯೆಗಳಿಗೆ ವೀಳ್ಯದೆಲೆ ಕೂಡ ಪರಿಣಾಮಕಾರಿಯಾದ ಮನೆಮದ್ದು ಎಂದೇ ಹೇಳಬಹುದು. 2 ಅಥವಾ 3 ಚಮಚ ತೆಂಗಿನ ಎಣ್ಣೆಯಿಂದ ವೀಳ್ಯದೆಲೆಯನ್ನು ಚೆನ್ನಾಗಿ ರುಬ್ಬಿ ಪೇಸ್ಟ್ ತಯಾರಿಸಿಕೊಳ್ಳಿ. ಬಳಿಕ ಈ ಪೇಸ್ಟನ್ನು ತಲೆಯ ನೆತ್ತಿಗೆ ಕೂದಲಿನ ಬುಡಕ್ಕೆ ಹಚ್ಚಿ ಕನಿಷ್ಠ ಅಂದರೂ ಸುಮಾರು 1 ಗಂಟೆಯಾದರೂ ಬಿಡಿ. ನಂತರ ಶ್ಯಾಂಪುವಿನಿಂದ ತೊಳೆಯಿರಿ. ಕೂದಲು ಉದುರುವ ಸಮಸ್ಯೆ ಬೇಗನೆ ನಿಂತು ಹೋಗುತ್ತದೆ. ಮೊಡವೆಗಳ ನಿವಾರಣೆಗೆ ವೀಳ್ಯದೆಲೆಯಲ್ಲಿ ಅಪಾರ ಪ್ರಮಾಣದ ಉರಿಯೂತ ಹಾಗೂ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳಿರುವುದರಿಂದ ಮುಖದ ಮೇಲಿರುವ ಕಲೆಗಳು ಹಾಗೂ ಮೊಡವೆಗಳನ್ನು ಸುಲಭವಾಗಿ ತೆಗೆದುಹಾಕಲು ವೀಳ್ಯದೆಲೆಯನ್ನು ಬಳಸಲಾಗುತ್ತದೆ. 1-2 ವೀಳ್ಯದೆಲೆಯನ್ನು ಸ್ವಲ್ಪ ಅರಿಶಿನದ ಜೊತೆಗೆ ಪೇಸ್ಟ್ ಮಾಡಿಕೊಂಡು ಮುಖಕ್ಕೆ ಹಚ್ಚಿಕೊಳ್ಳಿ. ಸುಮಾರು 15 ನಿಮಿಷಗಳಷ್ಟು ಹಾಗೇ ಬಿಡಿ. ಆಮೇಲೆ ಉಗುರುಬೆಚ್ಚಗಿನ ನೀರಿನಿಂದ ತೊಳೆಯುವುದರಿಂದ ಕಲೆಗಳು ಮುಕ್ತವಾಗುವುದಲ್ಲದೆ ಮೊಡವೆಗಳು ಕೂಡ ನಿವಾರಣೆಯಾಗುತ್ತದೆ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.